ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ನೀಡಲು ಕೈ ತಯಾರಿ ನಡೆಸುತ್ತಾ ಇದೆ. ಕ್ಷೇತ್ರದಲ್ಲಿ ಅಚ್ಚರಿಯ ವರ್ಚಸ್ಸು ನೋಡಿ ಟಿಕೆಟ್ ಅನ್ನು ನೀಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಫೆಬ್ರವರಿ 10 ರೊಳಗೆ ಟಿಕೆಟ್ ಘೋಷಣೆಗೆ ನಿರ್ಧಾರ ಮಾಡಲಾಗಿದೆ. 100 ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡುವಂತಹ ನಿರೀಕ್ಷೆ ಕೂಡ ಸದ್ಯಕ್ಕಿದೆ. ಕಾಂಗ್ರೆಸ್ ನಿಂದ ಟಿಕೆಟ್ ಗಾಗಿ ಹಲವರು ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಪಿಸಿಸಿ ಕಚೇರಿಗೆ ಯಾರೆಲ್ಲ ಸಂಭಾವ್ಯರು ಇದ್ದಾರೆ, ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ, ಯಾರಿಗೆಲ್ಲ ಟಿಕೆಟ್ ಬೇಕು ಅವರು ಅರ್ಜಿ ಹಾಕಬೇಕು ಅನ್ನುವಂತ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಾಗಿತ್ತು. ಅವಾಗ ರಾಶಿ ರಾಶಿ ಅರ್ಜಿಗಳು ಕೂಡ ಬಂದಿರೋದನ್ನ ಗಮನಿಸಿದ್ದೀವಿ. ಸಂಭಾವ್ಯರ ಪಟ್ಟಿ ಹೈಗೆ ನೀಡಿ ರಾಜ್ಯ ನಾಯಕರು ಈಗಾಗಲೇ ವೇಟ್ ಮಾಡ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಂಡಾಯದ ಆತಂಕ ಕೂಡ ಇದೀಗ ಶುರುವಾಗಿಬಿಟ್ಟಿದೆ. ಕಾಂಗ್ರೆಸ್ ವಲಯದಲ್ಲಿ 100 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಯಾರಿಯನ್ನ ನಡೆಸಿದ್ದಾರೆ. ಆ ಅಭ್ಯರ್ಥಿಯ ವರ್ಚಸ್ಸು, ಅವರ ಯಾವ ರೀತಿಯಾಗಿ ಆ ಕ್ಷೇತ್ರದ ಮೇಲೆ ಹೋಲ್ಡ್ ಇಟ್ಟಿದ್ದಾರೆ, ಸೊ ಜನಾಭಿಪ್ರಾಯ ಏನಿದೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅನ್ನೋದ್ರ ಮೇಲೆ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಫೆಬ್ರವರಿ 10 ರೊಳಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡುತ್ತೆ ಅನ್ನೋದು ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಟಿಕೆಟ್ ಘೋಷಣೆ ಮಾಡಬಹುದಾಗಿದೆ? ಸಭಾ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಘೋಷಣೆ ಸಂಬಂಧ ಸಾಕಷ್ಟು ಕೂಡ ಈಗ ತರಾತುರಿಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಕಳೆದ ನವೆಂಬರ್ ಡಿಸೆಂಬರ್ ನಲ್ಲೇ ಕೂಡ ಟಿಕೆಟ್ ಘೋಷಣೆಗೆ ಸಾಕಷ್ಟು ಕೂಡ ಒಂದು ಒತ್ತಡಗಳು ಚರ್ಚೆಗಳು ಆಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅಂತಿಮವಾಗಿ ಡಿಸೆಂಬರ್ ನಲ್ಲಿ ಘೋಷಣೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕೇಳಿ ಬಂದಿತ್ತು. ಆದ್ರೆ ಕೆಲವೊಂದ್ ಕಡೆ ಕ್ಷೇತ್ರವಾರು ಆಕಾಂಕ್ಷೆಗಳ ಸಂಖ್ಯೆ ದುಪ್ಪಟ್ಟಾಗಿರುವಂತಹ ಹಿನ್ನೆಲೆಯಲ್ಲಿ ಘೋಷಣೆ ಮಾಡೋದಕ್ಕೆ ಕೂಡ ತಡ ಆಗ್ತಿರುವಂತದ್ದು. ಇದೀಗ ಜನವರಿಯಲ್ಲಿ ಆದ್ರೂ ಕಣಪಕ್ಷ ಘೋಷಣೆ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಆದ್ರೆ ಆ ಕ್ಷೇತ್ರವಾರು ಕೂಡ ಕನಿಷ್ಠ 4 ರಿಂದ 15-20 ವರೆಗೂ ಕೂಡ ಆಕಾಂಕ್ಷೆಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು ಇದು ಒಂದ್ ರೀತಿಯಲ್ಲಿ ಅಂತಿಮಗೊಳಿಸೋದಕ್ಕೆ ಒಂದು ತಲ್ನವಾಗಿದೆ. ಮತ್ತೊಂದ್ ರೀತಿಯಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿಗಳು ಯಾರಿರ್ತಾರೆ ಮತ್ತೆ ಜಿಲ್ಲಾ ನಾಯಕರು ಅವರೆಲ್ಲರೂ ಕೂಡ ಪಟ್ಟಿಯನ್ನ ಸಿದ್ಧಪಡಿಸಿ ಕೆಪಿಸಿಸಿಗೆ ರವಾನೆ ಆಗ್ಬೇಕಾಯ್ತು. ಅದು ಕೂಡ ತಡವಾಗಿರುವಂತಹ ಒಂದು ಕಾರಣಕ್ಕಾಗಿ ಇದೀಗ ಅಂತಿಮವಾಗಿ ಕೂಡ ಕೆಪಿಸಿಸಿಗೆ ಆ ಒಂದು ಕ್ಷೇತ್ರವಾರು ಎಲ್ಲ ಪಟ್ಟಿಗಳು ರವಾನೆ ಆಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತವೆ. ಸೊ ಫೆಬ್ರವರಿ 2 ತಾರೀಕು ರಾಜ್ಯ ಚುನಾವಣಾ ಸಮಿತಿ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಸೊ ಯಾರಿಗೆಲ್ಲ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಅಂತಿಮವಾಗಿ ಸೊ ಫೆಬ್ರವರಿ 2 ತಾರೀಕು ಅಂದ್ರೆ 10ನೇ ತಾರೀಕು ಸೊ 100 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಫೆಬ್ರವರಿ 1 ಈಗಾಗಲೇ ರಾಜ್ಯ ನಾಯಕರು ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಏಕಾಂಗಿ ಪ್ರವಾಸ ಅಂದ್ರೆ ಸಿದ್ದರಾಮಯ್ಯ ಒಂದ್ ಕಡೆ, ಡಿಕೆ ಶಿವಕುಮಾರ್ ಒಂದ್ ಕಡೆ ಪ್ರವಾಸವನ್ನ ಕೂಡ ಮುಂದಿನ ಫೆಬ್ರವರಿ 3ನೇ ತಾರೀಕಿಂದ ಆರಂಭ ಮಾಡ್ತಾರೆ. ಹಾಗಾಗಿ ಫೆಬ್ರವರಿ 10ನೇ ತಾರೀಕು ಒಳಗಡೆ ಕನಿಷ್ಠ 100 ಕ್ಷೇತ್ರಗಳ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಂತಿಮಗೊಳಿಸಲಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಇದ್ರ ನಡುವೆ ರಾಜ್ಯ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಅಲ್ಲಿ ಆಕಾಂಕ್ಷೆಗಳ ಸಂಭಾವ್ಯರ ಒಂದು ಪಟ್ಟಿಯನ್ನು ಕೂಡ ಹೈಕಮಾಂಡ್ ಗೆ ಕಳಿಸ್ತಾರೆ. ಹೈಕಮಾಂಡ್ ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತೆ. ಸೊ ಇದ್ರ ನಡುವೆ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ JDS ಮತ್ತೆ BJPಯಿಂದ ಯಾರೆಲ್ಲ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ, ಸುದಿಗಾಲಲ್ಲಿ ನಿಂತಿದ್ದಾರೆ, ಅವರ ಸೇರ್ಪಡೆ ಸಂಬಂಧಪಟ್ಟಂಗೆ ಕೂಡ ಚುನಾವಣಾ ಸಮಿತಿ ಸಭೆ ಅಂದ್ರೆ ರಾಜ್ಯ ಕೈಕ ನಾಯಕರು ಸಭೆಯನ್ನ ನಡೆಸಿ ಅದಕ್ಕೂ ಕೂಡ ಅಂತಿಮಗೊಳಿಸ್ತಾರೆ ಅಂತಕ್ಕಂತ ಒಂದು ಮಾತುಗಳು ಕೇಳಿ ಬರ್ತವೆ. ಈಗಾಗಲೇ JDS ಆಗಿರ್ಬೋದು, BJP ಆಗಿರ್ಬೋದು, ಹಲವು ನಾಯಕರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಅವರನ್ನ ಸೇರಿಸಿಕೊಂಡ್ರೆ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಸಮಸ್ಯೆ ಇರುತ್ತೆ, ಯಾವ ರೀತಿ ಟಿಕೆಟ್ ಅವರಿಗೆ ಕೊಟ್ರೆ ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ, ಈ ರೀತಿ ಒಂದಷ್ಟು ಚರ್ಚೆ ಮಾಡಿ ಅಂತಿಮವಾಗಿ ಗೊಳಿಸೋದಕ್ಕೂ ಕೂಡ ಈಗ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತವೆ. ಅಂತಿಮವಾಗಿ ಕಾಂಗ್ರೆಸ್ 100 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಈಗಾಗಲೇ ಕೂಡ ಸರ್ವ ರೀತಿಯ ಸಿದ್ಧತೆ ನಡೆಸಿದೆ. ಸೊ ಕ್ಷೇತ್ರವರು ಯಾರಿಗೆ ಅಂದ್ರೆ ಮೊದಲ ಹಾಲಿ ಶಾಸಕರು ಅಂದ್ರೆ 3-4 ಜನ ಶಾಸಕರಿಗೆ ಟಿಕೆಟ್ ಅನುಮಾನ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಉಳಿದಂತೆ ಎಲ್ಲಾ ಶಾಸಕರಿಗೆ, ಹಾಲಿ ಕ್ಷೇತ್ರಗಳ ಶಾಸಕರಿಗೆ ಟಿಕೆಟ್ಗಳು ಕೊಡುವಂಥದ್ದು, ನಂತರ ಕನಿಷ್ಠ ಕಡಿಮೆ ಹಂತದಲ್ಲಿ ಗೆದ್ದಿರುವಂತಹ ಕ್ಷೇತ್ರಗಳೇನಿದೆ, ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು, ಬಂಡಾಯದ ಆತಂಕ ಇಲ್ಲದೆ ಇರುವಂತಹ ಕ್ಷೇತ್ರಗಳಿದೆ, ಅಂತಹ ಕ್ಷೇತ್ರಗಳು ಒಂದು 20-30 ಕ್ಷೇತ್ರಗಳು ಅಂತವನ್ನ ಆಯ್ಕೆ ಮಾಡ್ಕೊಳ್ತಾರೆ. ನಂತರ ಇರುವಂತದ್ದು ಯಾರು ಆ ಕ್ಷೇತ್ರದಲ್ಲಿ ನಿರ್ಣಾಯಕರಾಗಿರ್ತಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒತ್ತಡ ಇರುತ್ತೆ, ಅಂತವರಿಗೆ ಟಿಕೆಟ್ ಕೊಡುವಂಥದ್ದು. ಒಟ್ಟು 3 ಹಂತಗಳಲ್ಲಿ ಸೊ ಫೆಬ್ರವರಿ 10ನೇ ತಾರೀಕು 100 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿರುವಂತದ್ದು ಸಭಾ. ಧನ್ಯವಾದ ಹರೀಶ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.